ಮೈಸೂರಿನಲ್ಲಿ ವೆರಿ ವೆರಿ ಟೇಸ್ಟಿ ಟೇಸ್ಟಿ ಫುಡ್ ಜಂಬೂ ಸವಾರಿಗೆ ಶುರುವಾಗಿದೆ ಭರ್ಜರಿ ಸಿದ್ಧತೆ ನಾಡಿನ ನವದುರ್ಗಿಯರ ದರ್ಶನ ಇದುವೇ ಈ ಹೊತ್ತಿನ ವಿಶೇಷ ವಿಜಯ ವೈಭವ ಮೈಸೂರು ಅಂದ್ರೆ ಸಾಕು ಮೈಸೂರು ಪಾಕ್ ನೆನಪಾಗುತ್ತೆ ನೆನಪಾಗೋದು ಅಷ್ಟೇ ಅಲ್ಲ ಬಾಯಲ್ಲಿ ನೀರು ಬರುತ್ತೆ ಮೈಸೂರು ಪಾಕ್ ಹೋಗ್ಲಿ ಬಿಡಿ ಈಗ ಇಡೀ ಕರ್ನಾಟಕದ ಟೇಸ್ಟ್ ಅಲ್ಲಿ ಸಿಗುತ್ತೆ ಎಲ್ಲಿ ಏನು ಸ್ಪೆಷಲ್ ಐಟಮ್ಸ್ ಗಳು ಏನೇನಿವೆ ಅನ್ನೋದನ್ನ ಆಹಾರ ಮೇಳಕ್ಕೆ ಭೇಟಿ ನೀಡಿ ನೋಡ್ಕೊಂಡು ಬರೋಣ ಬನ್ನಿ ಅಬ್ಬಬ್ಬಾ ಏನ್ ಜನ ಎಷ್ಟೊಂದು ತಿಂಡಿ ತಿನಿಸು ಉತ್ತರ ಕರ್ನಾಟಕದ ಸಿಹಿ ಖಾದ್ಯಗಳನ್ನ ನೋಡಿದ್ರೆ ಬಾಯಲ್ಲಿ ನೀರೂರುತ್ತೆ ಹೌದು ಈ ಬಾರಿ ಅರಮನೆ ನಗರಿಯಲ್ಲಿ ಹೆಚ್ಚಾಗಿ ಜನ ಭೇಟಿ ನೀಡ್ತಾ ಇರೋದು ಆಹಾರ ಮೇಳಕ್ಕೆ ಅರಮನೆ ಮುಂಭಾಗದ ಕಾಡಾ ಕಚೇರಿ ಆವರಣದಲ್ಲಿ ನಡೆಯುತ್ತಿರುವ ಆಹಾರ ಮೇಳದಲ್ಲಿ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದಿಂದ ಆಗಮಿಸಿರುವ ನೂರಾರು ಮಂದಿ ಆಹಾರ ಮೇಳದಲ್ಲಿ ಸ್ಟಾಲ್ ಹಾಕಿದ್ದಾರೆ ಹಳೆಕಾಲ ತಿಂಡಿಗಳನ್ನ ಕುಕಿಂಗ್ ಕಂಟೆಸ್ಟ್ ಮುಖಾಂತರ ಮಾಡೋದನ್ನ ಒಂದು ಎರಡು ಸಲ ಮಾಡಿದ್ವಿ ಯಾತಕ್ಕೆ ಮಾಡಿದ್ವಿ ಅಂದರೆ ದಂಪತಿಗಳು ಯಾವ ಥರ ಅನ್ಯೋನ್ಯತೆಯಿಂದ ಅಡುಗೆ ಮನೆಯಲ್ಲಿ ಇಬ್ಬರು ಸೇರ್ಕೊಂಡು ಮಾಡೋದು ಪ್ಲಸ್ ಅವರು ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ದಂಪತಿಗಳು ಮಾಡೋದು ಎಷ್ಟು ಮಾತ್ರ ಒಗ್ಗಟ್ಟು ಇದೆ ಗಂಡ ಹೆಂಡತಿಯಲ್ಲಿ ಅನ್ನೋದನ್ನು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋದು ಮುಖಾಂತರ ಪಾರಂಪರಿಕ ತಿಂಡಿಗಳು ಮಾಡೋದ್ರ ಮುಖಾಂತರ ನಮಗೆ ಮುಂಚೆ ಎಲ್ಲ ಹಳೆ ಕಾಲದ ತಿಂಡಿಗಳೆಲ್ಲ ಈಗ ಯಾರು ಮನೆಯಲ್ಲಿ ಯಾರೂ ಮಾಡ್ತಾ ಇಲ್ಲ ಪೂರ್ತಿ ಹೊಸ ಥರ ಏನು ಚಿಲ್ಲಿ ಪನ್ನೀರ್ ಆಗಲಿರ್ಬೋದು ಗೋಬಿ ಮಂಚನ್ ಇರ್ಬೋದು ಈ ಥರ ಮಕ್ಕಳಿಗೆ ನೂಡಲ್ಸ್ ಇರ್ಬೋದು ಇದು ಮಾತ್ರ ಕಾಣಿಸ್ತಾ ಇದೆ ಹಳೆಯ ತಿಂಡಿಗಳು ಕಾಣಿಸ್ತಾನೆ ಇಲ್ಲ ಹಾಗಾಗಿ ಅದನ್ನು ಮತ್ತೆ ನಮ್ಮ ಸಮಾಜಕ್ಕೆ ಪರಿಚಯ ಮಾಡೋದು ಮುಖಾಂತರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದು ಎರಡೂ ದಂಪತಿಗಳು ಕುಕಿಂಗ್ ಕಂಟೆಸ್ಟ್ ಮತ್ತು ಅಜ್ಜಿಗಳ ಮುಖಾಂತರ ಕುಕಿಂಗ್ ಕಂಟೆಸ್ಟ್ ಮಾಡೋದನ್ನು ನಾವು ಈ ವರ್ಷ ಆಯೋಜಿಸಿದ್ವಿ ಬಗೆ ಬಗೆಯ ಆಹಾರಗಳು ತಿಂಡಿ ತಿನಿಸುಗಳ ಅಂಗಡಿಗಳು ಆಹಾರ ಮೇಳದಲ್ಲಿ ತೆರೆಯಲ್ಪಟ್ಟಿವೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ಹೇಳಿದ್ರೆ ಸಾಲದು ಅದರ ಟೇಸ್ಟ್ ನೋಡಬೇಕು ದಾವಣಗೆರೆ ದೋಸೆ ಹೋಳಿಗೆ ಗೋಬಿ ಮಂಚೂರಿ ಧಾರವಾಡ ಪೇಡ ಭಜ್ಜಿ ವಡೆ ತರಾವರಿ ಐಟಮ್ಸ್ಗಳು ಇಲ್ಲಿವೆ ಪಾನಿಪುರಿ ಒಂದ ಎರಡ ಎಷ್ಟೊಂದು ತಿಂಡಿ ತಿನಿಸುಗಳು ಆಹಾರ ಪ್ರಿಯರಿಗಂತೂ ಮಜವೋ ಮಜಾ ಎಲ್ಲ ಅಂಗಡಿಗಳಲ್ಲೂ ತಿಂಡಿಯ ಸವಿರುಚಿ ಸವಿಯೋರೇ ಹೆಚ್ಚು ಆಹಾರ ಮೇಳದಲ್ಲಿ ಕೇವಲ ಸಸ್ಯಾಹಾರಿ ಖಾದ್ಯಗಳಷ್ಟೇ ಅಲ್ಲ ಮಾಂಸಾಹಾರವೂ ಇದೆ ಮಾಂಸಾಹಾರ ಪ್ರಿಯರಿಗಂತೂ ಆಹಾರ ಮೇಳ ಆಕರ್ಷಣೀಯ ತಾಣ ಎಲ್ಲ ರೀತಿಯ ಎಲ್ಲ ಶೈಲಿಯ ಮಾಂಸಾಹಾರಗಳನ್ನು ಒಂದೆಡೆಯಲ್ಲೇ ಸವಿಯಬಹುದಾಗಿದೆ ಮಟನ್ ಪಲಾವ್ ಚಿಕನ್ ಪಲಾವ್ ಫಿಶ್ ಫ್ರೈ ಚಿಕನ್ ಕಬಾಬ್ ಮೊಟ್ಟೆ ದೋಸೆ ಅಬ್ಬಬ್ಬಾ ಮಾಂಸದಿಂದ ತಯಾರಿಸಿದ ಎಲ್ಲ ರೀತಿಯ ಆಹಾರಗಳು ಒಂದೆಡೆಯಲ್ಲಿ ದೊರೀತಾ ಇರೋದು ಮಾಂಸಾಹಾರ ಪ್ರಿಯರಿಗಂತೂ ಎಲ್ಲಿಲ್ಲದ ಖುಷಿ ಒಟ್ಟಲ್ಲಿ ಭೋಜನ ಪ್ರಿಯರಿಗಂತೂ ಸಂತಸವೋ ಸಂತಸ ಕೆಲವರು ಸ್ನೇಹಿತರೊಂದಿಗೆ ಆಹಾರ ಮೇಳಕ್ಕೆ ಭೇಟಿ ನೀಡಿ ಹೊಸ ರುಚಿ ಸವಿತಿದ್ರೆ ಇನ್ನು ಕೆಲವರು ಮನೆ ಮಂದಿಯೆಲ್ಲ ಒಟ್ಟಿಗೆ ಬಂದು ಹೊಸ ಹೊಸ ತಿಂಡಿ ರುಚಿಯನ್ನ ಸವಿದು ಎಂಜಾಯ್ ಮಾಡ್ತಿದ್ದಾರೆ ಮಧ್ಯ ತಡ ದಸರಾ ನೋಡೋಕೆ ನೀವು ಬಂದ್ರೆ ಇತ್ತ ಹೆಜ್ಜೆ ಹಾಕೋದನ್ನ ಮರಿಬೇಡಿ
ಜಂಬೂ ಸವಾರಿಯ ಬಗ್ಗೆ ಹೇಳೋದು ಬಾಕಿ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.